ಗರ್ದಿಗಮ್ಮತ್ ವೀಕ್ಷಕರಿಗೆ ಬೆಳಗ್ಗೆ ನಮಸ್ಕಾರ ಗಡ್ರಿ. ಇದಕ್ಕೆ ಅಳಬೇಕು ನಗಬೇಕಂತೂ ತಿಳಿದಿಲ್ಲ. ಹಳ್ಳ್ಯಾಗ ಒಂದು ಶಾಸ್ತ್ರ ಐತೆ, ಶೀರ್ಯಾಗಿ ಬಿಟ್ಟ ಕುಬಿಸ್ತಾಗ ತೊಗೊಂಡ್ರಂತೂ ಅಂತಾರೆ. ಯಾಕೆ ಇದನ್ನು ಹೇಳತ್ತೇನಂದ್ರೆ, ಈ ರೈತನ ಯಾರ್ಯಾರು ಹೆಂಗೆಂಗೆ ವ್ಯವಸ್ಥಿತವಾಗಿ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ವಾರದಾಗಿನ ಘಟನೆಗಳ ನಿಮ್ಮ ಮುಂದೆ ಇಡ್ತೇನೆ. ನಾನು ರಾಜ್ಯ ಹಾಲು ಮಹಾಮಂಡಳ KMF ರೈತರ ಕಣ್ಣೀರು ಒರೆಸ್ತೈತಂತ ನಾವೆಲ್ಲ ತಿಳಿದಿದ್ದು. ಇವತ್ತು ರಾಜ್ಯ ಹಾಲು ಮಹಾಮಂಡಳ ಲಾಭದಾಗೂ ನಡೆದೈತೆ. ಅದರ ಉಪ ಉತ್ಪನ್ನಗಳ ಸಾಕಟ್ಟು ಇವತ್ತು ತಿರುಪತಿ ತಿಮ್ಮಪ್ಪನ ಅವತ್ತು ಲಡ್ಡುದಾಗೂ ಈ ನಮ್ಮ KMF ತುಪ್ಪನ ಹೋಗ್ತಿತ್ತು. ಮಾನ್ಯ ಏನೋ ಕಿರಿಕ್ ಮಾಡ್ಕೊಂಡು ಮಾರ್ಚ್ದಾಗ ಟೆಂಡ್ರೂ ಹಾಕಿಲ್ಲ. ಉಪ ಉತ್ಪನ್ನಗಳಂತೂ ಭಾಳ ಪ್ರಸಿದ್ಧ KMF ನಂದಿನಿ ಉತ್ಪನ್ನಗಳು. ಆದರೆ ಇದು ಯಾಕೋ ಏನೋ ರೈತ್ರಿಗೆ ದುಡ್ಡು ಕೊಡೋದು ಬಂತಂದ್ರೆ ಕಿಸೆಲೆ ತೆಗೆದು ಕೊಟ್ಟಂಗೆ ಮಾಡ್ತಾರೆ. ಯಾಕಂದ್ರೆ ರೈತರು ಹಾಲು ಖರೀದಿ ಮಾಡಿ ಮಾರಾಟ ಮಾಡಿ ಸಾವಿರಾರು ಜನ ನೌಕರ ಬದುಕಿಸಿ ರಾಜ್ಯಾದ್ಯಂತ ಒಂದು ಹಾಲು ಉತ್ಪನ್ನ ಪೂರೈಕೆ ಮಾಡುವಂಥ ದೊಡ್ಡ ಸಂಸ್ಥೆ ರಾಜ್ಯ ಹಾಲು ಮಹಾಮಂಡಳ KMF ಇದು. ಆದರೆ ಇದು ರೈತರಿಗೆ ದುಡ್ಡು ಕೊಡೋದು ಬಂದಾಗ ಹೆಂಗೆ ನಾಟಕ ಮಾಡ್ತಾರಂದ್ರೆ, ಈ ಕಡೆ ಕೊಟ್ಟಂಗೆ ಮಾಡೋದು, ಈ ಕಡೆ ಇಸ್ಕೊಂಡಂಗೆ ಮಾಡೋದು. ಆದರೆ ಯಾಕೋ ಇದು ಹಾಲು ಮಹಾಮಂಡಳ ರೈತರ ಕಣ್ಣು ಒರೆಸಲಿಲ್ಲ. ಯಾರು ಈ ಡೈರಿ ಸಾಕಿದವ್ರು ಅಥವಾ ಎಮ್ಮೆಗಳು ಸಾಕಿ ಉಪಜೀವನ ಮಾಡಿ ಈ ಒಂದು ನಾಲ್ಕು ದುಡ್ಡು ಮಾಡ್ಕೋಬೇಕಂದವ್ರಿಗೆ ಸರ್ಕಾರ ಕೊಡ್ರಿ ಅಂತ ಹೇಳಿದ್ರೂ ಅದನ್ನು ಯಾವ ರೀತಿ ಒಂದು ಕಣ್ಣು ತಪ್ಪಿಸೈತೆ ಅನ್ನೋದಕ್ಕೆ ಇವು ಆದೇಶಗಳು ನೋಡ್ರಿ. 21/7/2023 ದಿಢೀರಂತ 2 ರೂಪಾಯಿ ಹಾಲು ಖರೀದಿ ಒಳಗೆ ಕಡಿಮೆ ಮಾಡಿಬಿಡ್ತಾರೆ. ಈ ಎಲ್ಲ ರಾಜ್ಯದ ಹಾಲು ಮಂಡಳ ಎಷ್ಟು ಮಹಾಮಂಡಳ ಅದಾವ ನಮ್ಮ ರಾಜ್ಯದಾಗ ಜಿಲ್ಲಾ ಒಕ್ಕೂಟಗಳು 21/7 ಕಡಿಮೆ ಮಾಡಿಬಿಡ್ತಾರೆ. ಯಾಕಂದ್ರೆ 5 ರೂಪಾಯಿ ಹೆಚ್ಚು ಮಾಡಬೇಕಂತೇಳಿ ಸರ್ಕಾರ ನಿರ್ದೇಶನ ಕೊಡೋದಿರ್ತೈತೆ, ಚಾಲ್ತಿ ಇರ್ತೈತೆ. ಆ ಒಂದು ದೃಷ್ಟಿಕೋನದಿಂದ ಇವರ 21/7/2023 2 ರೂಪಾಯಿ ಕಡಿಮೆ ಮಾಡಿಬಿಡ್ತಾರೆ. ದಿಢೀರಂತ ಮತ್ತೆ 1/8/2023 3 ರೂಪಾಯಿ ಹೆಚ್ಚುವರಿಯಾಗಿ ನಾವು ಕೊಡ್ತೀವಂತಾರೆ. ಅಂದರೆ ಒಟ್ಟಾರೆ ಇಲ್ಲಿ 2 ರೂಪಾಯಿ ಕಡಿಮೆ ಮಾಡ್ತಾರು, 3 ರೂಪಾಯಿ ಕೊಟ್ಟಂಗೆ ಮಾಡಿ 1 ರೂಪಾಯಿ ಇವರು ರೈತರಿಗೆ ಕೊಡ್ತಾರೆ 1 ಲೀಟ್ರ್ ಹಾಲಿಗೆ. ಯಾಕಂದ್ರೆ KMF ಏನು ತಿಳ್ಕೊಂಡೈತೋ ಗೊತ್ತಿಲ್ಲ. ಈ ಲೆಕ್ಕ ರೈತರಿಗೆ ಗೊತ್ತಾಗ್ತೈತೋ ಇಲ್ಲೋ ಅನ್ನೋದು ಸದ್ಯಕ್ಕೆ ಇವರು ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ರೈತರು ಭಾಳ ಹುಷಾರದಾರ. ಅದಕ್ಕೆ ಈ ಹಳ್ಳಿಯೊಳಗೆ ಹೇಳ್ತಾರಲ್ಲ, ಒಂದು ಸೀರೆ ಒಳಗೆ ಬಿಟ್ಟಂಗೆ ಮಾಡೋದು, ಕುಬಿಸ್ದಾಗ ತೊಗೊಳ್ಳೋದು ಅನ್ನೋದು ಈ ಲೆಕ್ಕಲೆ KMF ಮಾಡೈತೆ. ದಯಮಾಡಿ ರೈತರಿಗೆ ಇಂಥ ಕಣ್ಣು ಮುಚ್ಚುವಂಥದ್ದಾಗಲಿ, ರೈತರಿಗೆ ತೊಂದರೆ ಕೊಡುವಂಥದ್ದಾಗಲಿ ಹಾಲು ಒಕ್ಕೂಟ ಮಾಡಬಾರ್ದು. ಸರಿಯಾಗಿ ಕೊಡಬೇಕಾದದ್ದು ಮಾನ್ಯ 21ಕ್ಕೇನು ಇಳಿಸಿದಿರಲ್ಲ, ಅದನ್ನು ರದ್ದು ಮಾಡಿ 3 ರೂಪಾಯಿ ನೇರವಾಗಿ ರೈತರಿಗೆ ಸಿಗುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಇದು ವ್ಯವಸ್ಥೆ ಇಡೀ ರಾಜ್ಯದ ಈ ಹಾಲು ಒಕ್ಕೂಟದ ಹಾಲು ಹಾಕುವಂಥ ಎಲ್ಲ ರೈತರು ಇದನ್ನು ಸೇರ್ ಮಾಡ್ಬೇಕು. ನೀವು ಈ ಆದೇಶಗಳು ಏನದಾವು, ಹೆಂಗೆ ಇವರು ರೈತರ ಕಣ್ಣು ಒರೆಸ್ತಾರೋ, ಸರ್ಕಾರ ಹೆಂಗೆ ರೈತರಿಗೆ ಮೋಸ ಮಾಡ್ತೈತಿ, ಹಾಲು ಒಕ್ಕೂಟ ಹೆಂಗೆ ಮೋಸ ಮಾಡ್ತೈತಿ ಅನ್ನೋದು ಇಡೀ ರಾಜ್ಯದ ಹಾಲು ಮಾರಾಟ ಮಾಡುವಂಥ ಎಲ್ಲ ರೈತರು ಇದನ್ನು ಸೇರ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಇದು ರಾಜ್ಯದ ಮೂಲೆ ಮೂಲೆಗೆ ಹೋಗಬೇಕು. ಯಾಕಂದ್ರೆ ಈ ಒಂದು ಏನು ಈ ರಾಜ್ಯದ ಹಾಲು ಮಹಾಮಂಡಳ ರೈತರಿಗೆ ಏನು ಮೋಸ ಮಾಡೈತೆ ಅನ್ನೋದು ರೈತರಿಗೆ ಗೊತ್ತಾಗಬೇಕು. ಈ ಕಡೆ ಸರ್ಕಾರ ಕರೆಯದಂಗೆ ಮಾಡಿ 1 ರೂಪಾಯಿ ಕೊಟ್ಟಂಗೆ ಮಾಡಿ 2 ರೂಪಾಯಿ ಇಳಿಸ್ದಂಗೆ ಮಾಡಿ ರೈತರಿಗೆ ಏನು ಮೋಸ ಮಾಡೋದೈತಲ್ಲ ಮಹಾಮಂಡಳ, ಇದನ್ನು ತಕ್ಷಣ ನಿಲ್ಲಿಸಿ 3 ರೂಪಾಯಿದಂತೆಯೇ ಕೊಡಬೇಕು. ಹಿಂದಿನ ಆದೇಶ ರದ್ದು ಮಾಡ್ಕೊಂಡು 3 ರೂಪಾಯಿ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯದ ರೈತರ ಜಾಗೃತಾಗಿ ನಿಮ್ಮ ಗೇಟಿಗೆ ಬರುವಂಥ ದಿವಸ ಭಾಳ ದಿವಸ ಏನು ಹೋಗುವುದಿಲ್ಲ. ದಯಮಾಡಿ ಅಂತ ಅದಕ್ಕೆ ಅಸದ್ ಮಾಡಿಕೊಡ್ದೆ 3 ರೂಪಾಯಿದಂತೆ ರೈತರಿಗೆ ಕೊಡಬೇಕಂತ ಗರ್ದಿಗಮ್ಮತ್ ಆಗ್ರಹ ಮಾಡ್ತೈತಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.